ನಮ್ಮ ದೇಶ ಕಂಡ ಧೀಮಂತ ನಾಯಕ, ಭಾರತವನ್ನ ವಿಶ್ವಗುರುವನ್ನಾಗಿಸುವಂತ ಕನಸನ್ನು ಹೊತ್ತು ಭಾರತವನ್ನ ವಿಕಸಿತ ಭಾರತವನ್ನಾಗಿ ಮಾಡುವಂತಹ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದಂದು ತುಂಬಾ ಹೆಮ್ಮೆ ಆಗತ್ತೆ. ಭಾರತವನ್ನ ವಿಶ್ವಗುರುವನ್ನಾಗುವಂತ ಕನಸು ಮಾತ್ರ ಅಲ್ಲ, ಅದನ್ನು ಸಾಕಾರ ಮಾಡುವಂತ ವರ್ಷದ 365 ದಿವಸ 24 ಗಂಟೆ ಯಾರಾದರೂ ಪ್ರಧಾನಮಂತ್ರಿ ಈ ದೇಶಕ್ಕೋಸ್ಕರ ಕೆಲಸ ಮಾಡಿದಾರೆ ಅಂತ ಹೇಳಿದ್ರೆ ಅದು ಶ್ರೀಯುತ ನರೇಂದ್ರ ಮೋದಿಜಿಯವರು. ಭಾರತ ವಿದೇಶಿಗರು ಭಾರತವನ್ನ ಭಾರತೀಯರನ್ನ ಕೀಳಾಗಿ ನೋಡುವಂತ ಸಂದರ್ಭ ಒಂದು ಕಾಲದಲ್ಲಿತ್ತು. ಆದರೆ ಇವತ್ತು ಇಡೀ ಜಗತ್ತು ಭಾರತದ ಮುಖ ಮಾಡಿ ಭಾರತದ ಸಾಗ್ತಾ ಇರುವಂತ ವೇಗಕ್ಕೆ ಎಲ್ರೂ ಬೆರಗಾಗಿ ನಿಂತಿದ್ದಾರೆ. ವಿಶ್ವದ ಅಣ್ಣ ಅಂತ ಹೇಳುವಂತ ಅಮೆರಿಕ ಕೂಡ ಇವತ್ತು ಭಾರತೀಯರ ವೇಗವನ್ನ ನೋಡಿ ಒಂದು ಬೆರಗಾಗಿರುವಂತಹ ಕಾಲದಲ್ಲಿ ನಾವೆಲ್ಲ ಇದ್ದೀವಿ. ಅಂತ್ಯೋದಯ ಕಲ್ಪನೆ ಅನ್ನುವಂತ ಶ್ರೀಯುತ ದೀನದಯಾಳ್ ಉಪಾಧ್ಯಾಯರವರ ಕನಸೇನಿತ್ತು, ಆ ಕನಸನ್ನ ಸಾಕಾರ ಮಾಡುವತ್ತ ಅಂತ್ಯೋದಯದ ಚಿಂತನೆಯನ್ನ ಮನಸ್ಸಲ್ಲಿಟ್ಟುಕೊಂಡು ದೀನ ದುರ್ಬಲರು ಬಡವರು ಇವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತೇಳಿ ಅವರಿಗೆ ಕೊಟ್ಟಂತ ಸವಲತ್ತುಗಳಿರ್ಬೋದು, ಅವರಿಗೆ ಕೊಟ್ಟಂತ ಸರ್ಕಾರದ ಯೋಜನೆಗಳಿರ್ಬೋದು, ಅಂಥದ್ರಲ್ಲಿ ತುಂಬಾ ಖುಷಿಯನ್ನ ಕಂಡಂತ ಕೊಟ್ಟಂತ ಪ್ರಧಾನಮಂತ್ರಿ ಅದು ಶ್ರೀಯುತ ನರೇಂದ್ರ ಮೋದಿಜಿಯವರು. ಅವರು ಯುವಜನರಿಗೆ ಮಾತ್ರ ಅಲ್ಲ, ರಾಜಕೀಯದಲ್ಲಿ ಹೊಸ ಹುಮ್ಮಸ್ಸನ್ನ ತಂದು ರಾಜಕೀಯ ಆಡಳಿತವನ್ನ ಈ ಮಟ್ಟಕ್ಕೂ ಮಾಡಬಹುದು ಅಂತ ಜಗತ್ತಿಗೆ ತೋರಿಸ್ಕೊಟ್ಟಂತ ಒಂದು ಅಪ್ರತಿಮ ನಾಯಕ ಶ್ರೀಯುತ ನರೇಂದ್ರ ಮೋದಿಜಿಯವರು. ಅವರು ಹಾಕೊಟ್ಟಂತ ದಾರಿಯಲ್ಲಿ ನಾವೆಲ್ಲ ಯುವಕರು ಸಾಕ್ತಾ ಈ ದೇಶದ ಏನ್ ಕಲ್ಪನೆ ಇದೆ ವಿಶ್ವಗುರುವನ್ನಾಗಿ ಮಾಡಬೇಕು ಅಂತ, ವಿಶ್ವಗುರುವನ್ನಾಗಿಸುವಂತ ಕಲ್ಪನೆಗೆ ನಾವೆಲ್ಲ ಹೆಜ್ಜೆಗೆ ಹೆಜ್ಜೆ ಹಾಕ್ತಾ ಅವ್ರು ಕೊಟ್ಟಂತ ಮಾರ್ಗದಲ್ಲಿ ಸಾಗೋಣ ಅಂತ ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೇನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.